Mahatma Gandhi, along with the national leaders, Sardar Vallabhai Patel, Bala Gangadhar Tilak, Jawaharlal Nehru, and others, took active interest in mobilizing people and awakening them towards the goal of independence. The response from the public was immediate and spontaneous. This active interest from the public delighted Mahatma Gandhi and the national leaders. Subhash Channa Otanala? Okanmaga. Nam Vamshadalli Yaru Odilvalla Kanda. ಅವನ್ನ ದೊಡ್ಡ ಸಾಹೇಬ್ನಾಗಿ ಮಾಡಬೇಕು, ಮಾಡ್ತೀನಿ. ಸುಭಾಷ್ ಚಂದ್ರ ಬೋಸ್, ವಿಶ್ವೇಶ್ವರಯ್ಯ ಇವ್ರನ್ನೆಲ್ಲ ಜನ ಹೇಗೆ ಮರೆಯಕ್ಕೆ ಆಗ್ತಾ ಇಲ್ವೋ ಹಾಗೆ ನನ್ನ ಮಗನೂ ಆಗ್ಬೇಕು. ವಾರ್ತೆಗಳು. ಬೆಂಗಳೂರಿನಿಂದ ಹುಬ್ಬಳ್ಳಿ ಮಾರ್ಗವಾಗಿ ಮುಂಬೈಗೆ ಹೊರಡುತ್ತಿದ್ದ ರೈಲಿಗೆ ಯಾರೋ ದುಷ್ಕರ್ಮಿಗಳು ಬಾಂಬ್ ಇಟ್ಟು ಉಡಾಯಿಸಿದ್ದಾರೆ. ಈ ಅಪಘಾತದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಜನರು ಸತ್ತಿರಬಹುದೆಂದು ತಿಳಿದು ಬಂದಿದೆ. 200ಕ್ಕೂ ಹೆಚ್ಚು ಜನರನ್ನು ದಾವಣಗೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಅದರಲ್ಲಿ 120 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಯಾರಿಗೋಸ್ಕರ ಹೀಗೆಲ್ಲ ಮಾಡ್ತಿದ್ದಾರೆ? ಹೀಗ ಮಾಡೋದ್ರಿಂದ ಇವರೆಲ್ಲ ಏನ್ ಸಾಧಿಸ್ತಾರೆ? ಎಷ್ಟು ಎಷ್ಟು ಬಡತನಗಳು ಬಲಿಯಾಗಿರೋದು, ಅವರೆಲ್ಲ ಏನ್ ತಪ್ಪು ಮಾಡಿದ್ದಾರೆ? ನೂರಾರು ಮೈಲಿಗಳಿಂದ ತಾಯಿ ಮಗನ್ ನೋಡಕ್ ಬರ್ತಾ ಇದ್ದಾಳೆ, ಮಗ ತಾಯಿ ನೋಡಕ್ ಹೋಗ್ತಾ ಇದ್ದಾನೆ, ಅವ್ರು ಯಾರು ಸೇರ್ಬೇಕಾ ಜಾಗ ಅಂತ ಸೇರೇ ಇಲ್ಲ. ಎಲ್ರು ಯಾಕೆ ಯಾಕೆ ಹೀಗೆ? ಏನು ತಿಳಿದರು? ಮಕ್ಕಳ ಕೈ ಕಾಲು ಕತ್ತರಿಸಿ ತಗೊಳ್ಳಿ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸದ? ಏನಮ್ಮ ಇದು ಅನ್ಯಾಯ ಆಯ್ತು? ಇವ್ರಿಗೆಲ್ಲ ದಮ್ಮಿದ್ರೆ, ಇವ್ರ ಎದೆಯಲ್ಲಿ ಬಿಸಿ ರಕ್ತ ಹರಿತಾ ಇದ್ರೆ ಎದುರುಗಡೆ ಬರ್ಲಿ, ಎದುರುಗಡೆ ಬಂದು ಹೋರಾಡ್ಲಿ. ಅದು ಪುರುಷರ ಲಕ್ಷಣ. ಅದು ಬಿಟ್ಟು ಸಮಾಧಾನ ಮಾಡ್ಕೊಪ್ಪ, ತಗೋಪ್ಪ ಸಮಾಧಾನ ಮಾಡ್ಕೊ ರಾಜ. ನನ್ ಕೆಲ ಆಗ್ತಿಲ್ಲವ, ನನ್ ಕೆಲ ಆಗ್ತಿಲ್ಲ. ನನ್ನ ಬಿಟ್ಟು ಹೋಗ್ಬೇಡಿ, ನನ್ನು ಕರ್ಕೊಂಡು ಹೋಗಿ. ಸಾಯ ತನಕ ನಿಮ್ಮ ಮನೇಲಿ ಜೀತ ಮಾಡ್ಕೊಂಡಿರ್ತೀನಿ. ಜೀತ ಮಾಡಕ್ ನಿನ್ನ ಯಾಕೆ ಕರ್ಕೋಬೇಕಾಗಿತ್ತು? ಅದಕ್ಕೆ ಅಂತ ಬೇಕಾದಷ್ಟು ಜನ ಇದ್ದಾರೆ. ಅಂದ್ರೆ ಒಂದ್ ತಿಂಗಳ ಅವಕಾಶ ಕೊಡಿ, ನಿಮ್ಗೆ ಕೊಡ್ಬೇಕು ಅದನ್ನೆಲ್ಲ ತೀರ್ಸ್ಬಿಡ್ತೀನಿ. ಒಂದ್ ವರ್ಷ ಆಯ್ತಲ್ಲ ದೊಡ್ಡ ಮನುಷ್ಯ, ಏನ್ ಕಿತ್ತಾಗ್ತೆ? ನಿನ್ ಮಗಳನ್ನ ನಿನ್ ಮನೇಲಿ ಇಟ್ಕೋ. ಏನ್ರ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ, ರಸ್ತೆಯಲ್ಲಿ ನಡ್ಸ್ಕೊಂಡು ಹೆಣ್ಮಗನ ಕಣ್ಣೀರ್ ಹಾಕ್ತಿರಲ್ಲ, ಕರ್ಕೊಂಡೋಗ್ರಯ್ಯ ಮನೆಗೆ. ಅದನ್ ಕೇಳಕ್ ನೀನೇರಯ್ಯ. ಏನದು ಗಲಾಟೆ? ಯಾರಯ್ಯ ನೀನು? ನಮ್ಗೆ ವರದಕ್ಷಿಣೆ ಕೊಡೋ ಶಕ್ತಿ ಇಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಬಾಳ್ಸೋ ಹೊಣೆ ನಿಮ್ದು. ಬಾಳ್ಬೇಕು ಬಾಳ್ಬೇಕು. ನಮ್ಮ ಊರಿನ ಹೆಣ್ಮಕ್ಳು ಬಾಳ್ವೆ ಮಾಡದೆ ಊರಿಗೆ ತಿರುಗಿ ಬರಬಾರ್ದು. ಇದನ್ನೆಲ್ಲ ಈ ನಾಯಕರು ಸಹಿಸೋದಿಲ್ಲ. ನೀನ್ ನಾಯಕರ ಮಗ ಆದ ನನ್ಗೇನಯ್ಯ? ಅವ್ರ ಅಪ್ಪ ಕೊಡ್ಬೇಕಾಗಿರೋ ವರದಕ್ಷಿಣೆ ಹಣ ನೀನ್ ಕೊಡ್ತೀಯ? ಎಷ್ಟು ಕೊಡ್ಬೇಕು? 30,000. ನಾಯಕರ ಮಗ ಅಂದ್ರೆ ಹೀಗಿರ್ಬೇಕು. ಇನ್ಯಾಕೆ ಹೇಳ್ತೀಯ ಚಿನ್ನ? ಲೆಕ್ಕ ಚುಕ್ತಾ ಆಯ್ತಲ್ಲ, ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ. ಬರ್ಲಾ? ಬಾರಪ್ಪ ಹೋಗೋಣ. ಏನ್ ಸೌಕರ್ರೆ, ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮೂರಿಗೆ. ಅದ್ ಹೇಗೆ ಹೋಗ್ತೀಯ? ನಾವು ಮಾರ್ಕೆಟ್ ಹೋಗಿ 10 ರೂಪಾಯಿ ಕೊಟ್ಟು ಕುಂಬಳಕಾಯಿ ಖರೀದಿ ಮಾಡ್ತೀವಿ. ಆ 10 ರೂಪಾಯಿ ಅಂಗಡಿ ಒಂದು, ಕುಂಬಳಕಾಯಿ ಯಾರ್ದು? ನಮ್ದು. ಈಗ ನಾನು ನಿನಗೆ 30,000 ರೂಪಾಯಿ ಕೊಟ್ಟಿದ್ದೀನಿ. ನೀನ್ ಯಾರ ಸೊತ್ತು? ನೀನೀಗ ನನ್ನ ಸೊತ್ತು. ಒಂದ್ ವರ್ಷ ನೀನ್ ಊರಿನಲ್ಲಿ ಬಾವುಟ ನೇಯಬೇಕು, ಇಲ್ಲಾಂದ್ರೆ ವರದಕ್ಷಿಣೆ ತಗೊಂಡ್ ತಪ್ಪಿಗೆ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗುತ್ತೆ. ಅವನು ನಾನ್ ಬೆಳೆಸಿರೋ ಮಗ ಅಂತ. ಅವ ತೀರ್ಪು ಕೊಡೋದ್ರಲ್ಲಿ
ನಿನ್ ಮಗನೇ ದೊಡ್ಡವನು ಅಂತ ತಿಳ್ಕೊಂಡಿದ್ದೆ ನಿನ್ ಮೊಮ್ಮಗ ಅದನ್ನು ಮೀರಿಸ್ಬಿಟ್ಟ ಎಂಥ ತೀರ್ಪು ನಾವೆಲ್ಲ ನೆನೆಸ್ಕೊಳ್ಳೋಕೂ ಆಗಲ್ಲ ಹಾ ನಿಮ್ಮ ಅಪ್ಪ ಏನು ಕಮ್ಮಿ ಇರಲಿಲ್ಲ ಕಣೋ ಅವರು ಒಂದು ಸಲ ತೀರ್ಪು ಕೊಟ್ಟುಬಿಟ್ರೆ ಕೋರ್ಟ್ ಹೋದ್ರು ಸಹ ಅದರ ಬಗ್ಗೆ ಯೋಚನೆ ಮಾಡಬೇಕಾಗ್ತಿತ್ತು ಬಿರು ಸುಮ್ಮನೆ ಹೇಳಬಾರದು ಹೇಮ ಓದ್ತಾ ಇದ್ರು ಮಗನ ಚೆನ್ನಾಗಿ ಬೆಳೆಸಿದಾಳೆ ಕಣೋ ಬಿರು ಒಂದು ಮಾತು ಹೇಳ್ಲೇನು ಏನವ ನಿನ್ನ ಮಗ ತೋಳ್ ಹೆತ್ರಕ್ಕೆ ಬೆಳೆದಿದ್ದಾನೆ ಅವನಿಗೆ ಮದುವೆ ಮಾಡಬಾರದೇನೋ ಹೌದಲ್ವಾ ನಾನು ಮರ್ತೇ ಬಿಟ್ಟಿದ್ದೆ ಅವನಿಗೆ ಮದುವೆ ಮಾಡಬೇಕು ಅವ ನಮಗೆ ಸರಿ ಹೋಗುವಂತ ಸಂಬಂಧ ನಿಮಗೆ ಯಾವುದಾದರೂ ಗೊತ್ತಿದ್ರೆ ಹೇಳು ಒಡೆಯ ಐತೆ ಒಡೆಯ ಬೆಳಗಾಂನಗೆ ಕರ್ನಲ್ ವೆಂಕಟಪ್ಪನವರು ಅಂತ ಅವರೇ ಮಿಲಿಟರಿ ಅವರು ಆ ಅವರ ಮೊಮ್ಮಗಳು ಬೆಳ್ಳಿ ಬೊಂಬೆ ಇದ್ದಂಗ ಅವಳೆ ನಮ್ಮ ಚಿಕ್ಕಯ್ಯನವರಿಗೆ ಹೇಳ ಮಾಡಿಸಿದ ಜೋಡಿ ಮಿಲಿಟರಿ ವೆಂಕಟಪ್ಪನವರು ಅಂದ್ರೆ ದೇಶನ ರಕ್ಷಣೆ ಮಾಡೋರ ಮನೆತನ ಏಶ್ ಕಡಕೊಳ ಏಶ್ ನಮಗೆ ಬೇಕಾಗಿದ್ದುದು ಅಂತ ಮನೆತನನೇ ಅವ ಮುಂದಿನ ವಾರ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಬರ್ಬೇಕು ಬರ್ಬೇಕು ವೀರಪ್ಪ ನಾಯ್ಕರು ಬರ್ಬೇಕು ತಾವು ನಾನು ಕರ್ನಲ್ ವೆಂಕಟಪ್ಪ ಓಹೋ ನಿಮ್ಮ ನೋಡಿ ಬಹಳ ಸಂತೋಷ ಆಯ್ತು ನಮ್ಮ ಶ್ರೀಮತಿಯವರು ನಮಸ್ಕಾರ ಅಮ್ಮ ನಮ್ಮ ತಾಯಿ ನಮಸ್ಕಾರ ತಾಯಿ ನಮ್ಮ ಮಾವನು ನಮಸ್ಕಾರ ಇದೇನ್ ನಾಯ್ಕರೇ ಹಾಗೆ ನೋಡ್ತಿದ್ದೀರಿ ನಿಮ್ಮನ್ನು ಎಲ್ಲೋ ನೋಡಿದ ಹಾಗೆ ನೆನಪಾಗ್ತಾ ಇದೆಯೇ 20 ವರ್ಷಗಳ ಹಿಂದೆ ನಾನು ನಿಮ್ಮೂರಲ್ಲಿ ಎಸ್ಐ ಆಗಿದ್ದೆ ನಿಮ್ಮ ಜೊತೆ ಸಂಬಂಧ ಬೆಳೆಸೋಕೆ ನಿಜವಾಗ್ಲೂ ನನಗೆ ಹೆಮ್ಮೆ ನಾವು ಅಷ್ಟೇ ಒಳಗೆ ಬನ್ನಿ ನಿನಗೆ ಸಸ್ಯಾಗಿ ಬರೋಳು ಎಷ್ಟು ಮುದ್ದು ಮುದ್ದಾಗಳಲ್ಲವ ನಾಯ್ಕ್ರಿ ನಾಯ್ಕ್ರಿ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಾಗಿತ್ತು ನಮ್ಮ ನಮ್ಮನ್ನು ಗುಟ್ಟಿಯಾಕೆ ಏನಿದ್ರು ಎಲ್ಲರ ಎದುರುಗಡೆನು ಹೇಳಿ ವೀರಪ್ಪ ನಾಯ್ಕನ ಜೀವನದಲ್ಲಿ ರಹಸ್ಯ ಅನ್ನೋದೇ ಇಲ್ಲ ಆಗಲ್ಲ ನಾಯ್ಕ್ರಿ ಎಲ್ಲರಾದ್ರಿಗೂ ಮಾತಾಡುವಂತ ವಿಷಯ ಅಲ್ಲ ದಯವಿಟ್ಟು ಬನ್ನಿ ಏನ್ ವಿಷಯ ಸಾಹೇಬ್ರೆ ವಿಷಯ ಹೇಗೆ ಪ್ರಸ್ತಾಪಿಸಬೇಕು ಅಂತಾನೆ ತಿಳಿತಾ ಇಲ್ಲ ನೀವೇನು ಗಾಬರಿ ಆಗಬೇಡಿ ವರದಕ್ಷಿಣೆ ವರೋಪಚಾರ ಇದ್ಯಾವುದನ್ನು ನಾವು ತಗೊಳ್ಳೋರಲ್ಲ ಅದೆಲ್ಲ ನಾಯ್ಕ್ರಿ ನಾನೀಗ ಹೇಳೋ ವಿಷಯನ ಕೇಳಕ್ ನಿಮ್ಗೆ ಧೈರ್ಯ ಬೇಕು ಗಂಡು ಮೆಟ್ಟಿನ ನಾಡಿನ ನಾಯಕರು ನಾವು ಕಂಡ ಬಲದಷ್ಟೇ ಗುಂಡಿಗೆ ಬಲನೂ ಇದೆ ಅದೇನು ಅಂತ ಧೈರ್ಯವಾಗಿ ಹೇಳಿ ಸುಭಾಷ್ ನಿಜವಾಗ್ಲೂ ನಿಮ್ಮ ಮಗನೇನಾ ನಿಮ್ಮಂಥ ದೇಶಭಕ್ತರ ಹೊಟ್ಟೆಯಲ್ಲಿ ಇಂಥ ಮಗ ಹುಟ್ಟಬಾರ್ದಿತ್ತು ಯಾಕೆ ಅವನೊಬ್ಬ ನಕ್ಸ ದೇಶದ್ರೋಹಿ ನನಗೆ ಗೊತ್ತು ನಾಯ್ಕ್ರೆ ನಿಮ್ಮಿಂದ ಇದನ್ನು ನಂಬಕ್ಕಾಗೋದಿಲ್ಲ ಅಂತ ಮೊನ್ನೆ ನಡೆದ ರೈಲು ದುರಂತದಲ್ಲಿ ನಿಮ್ಮ ಮಗ ಪ್ರಮುಖ ಆರೋಪಿ ಅವನ್ನ ಈಗಿಂದೀಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗೋ ಅಧಿಕಾರ ನನಗಿದೆ ನಾಯ್ಕ್ರೆ ಆದರೆ ನನಗೆ ನಮ್ಮ ತಂದೆಗೆ ಯಾಕೆ ಇಡೀ ಊರಿಗೆ ನಿಮ್ಮ ಬಗ್ಗೆ ಅಭಿಮಾನ ಗೌರವ ಹೆಚ್ಚಿಗೆ ಇದೆ ನಾಯ್ಕ್ರೆ ನಾನೇನಾದರೂ ಅರೆಸ್ಟ್ ಮಾಡಿದ್ರೆ ಆ ಅವಮಾನ ನಿಮ್ಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ನಾಯ್ಕ್ರೆ ನಿಮ್ಮ ಮಗನ್ನ ಮನೆ ಕರ್ಕೊಂಡು ವಿಚಾರಿಸಿ ನಾಯ್ಕ್ರೆ ಆಮೇಲೆ ತಂದನಿಗೆ ಒಪ್ಪಿಸಿ ನನಗೆ ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ವಿಶ್ವಾಸ ಇದೆ ಮಗನ ಕುಡಿಸೋಕೆ ಹೇಳು ಬಾಯಿ ಒರೆಸೋಕೆ ಹೇಳು
ಮಗನೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನ್ ಮಾಡ್ತೀಯಾ ಕಾಲೇಜ್ ಹೋಗ್ತೀನಿ ಅಪ್ಪಾಜಿ ಆಮೇಲೆ ಟ್ಯೂಷನ್ ಹೋಗ್ತೀನಿ ಆಮೇಲೆ ಸ್ಪೋರ್ಟ್ಸ್ ಆಮೇಲೆ ಬಾವುಟ ನೇತೀನಿ ಆ ಬಾವುಟ ನೇತೀನಿ ಎಷ್ಟೊಂದು ಕೆಲಸ ಮಾಡ್ತೀಯಪ್ಪ ನೀನು ದಿನಕ್ಕೆ 24 ಗಂಟೆನೂ ಸಾಲೋದೇ ಇಲ್ವಲ್ಲಪ್ಪ ನಿನಗೆ ಹಾಗಾದ್ರೆ ಬಾಂಬ್ ಹಾಕೋದಕ್ಕೆ ಸಮಯ ಎಲ್ಲಿರುತ್ತೆ ಯಾರಾದ್ರೂ ಹತ್ರ ಬಂದ್ರೆ ಹೇಗೆ ಹೇಗೆ ಸಾಧ್ಯ ಇಂಥ ಒಂದು ವಿಷದ ಹುಳು ನಮ್ಮ ವಂಶದಲ್ಲಿ ಬರೋಕೆ ಹೇಗೆ ಸಾಧ್ಯ ದೇಶದ್ರೋಹಿ ಸಮಾಜ ಕಂಟಕ ಸಿಂಹದ ಹೊಟ್ಟೆನಲ್ಲಿ ಸೂಲಂಗಿ ಹುಟ್ಟುಬಿಟ್ಟಿಯಲ್ಲೋ ನಮ್ಮಪ್ಪ ಮುತ್ತಪ್ಪ ನಾಯಕ ಬ್ರಿಟಿಷ್ ನೋರ್ಗೆ ಸಿಂಹ ಸ್ವಪ್ನವಾಗಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನನ್ನು ತಾನೇ ಬಲಿ ತಗೊಂಡ ವೀರ ಗಂಡುಗಲಿ ನಿಮ್ಮಪ್ಪ ದೇಶ ಸೇವೆನೇ ಈಶ ಸೇವೆ ಅಂತ ನಂಬಿಕೊಂಡು ಬದುಕ್ತಾರೋ ಪ್ರಾಮಾಣಿಕ ವೀರಪ್ಪ ನಾಯಕ ಇಂಥ ವಂಶದಲ್ಲಿ ಇವನು ಇವನು ಮಗುವಾಗಿ ಇದ್ದಾಗ ಸುಭಾಷ್ ಚಂದ್ರ ಬೋಸ್ ತರ ಆಗ್ತಾನೆ ದೇಶಕ್ಕೆ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಏನೇನೋ ಆಸೆ ಏನೇನೋ ಆಸೆ ಆದ್ರೆ ಇವನು ಇದುವರೆಗೂ ನನ್ನ ಒಂದು ಮುಖ ನೋಡಿದ್ರಿ ಇದು ಇನ್ನೊಂದು ಮುಖ ನನ್ನ ಮೇಲಿನೊಂದು ಏಟು ಬಿತ್ತು ಶೂಟ್ ಮಾಡ್ಬಿಡ್ತೀನಿ ಐ ಸೇ ಗೋ ಬ್ಯಾಕ್ ಹತ್ರ ಬರ್ಬೇಡಿ ಅಪ್ಪಾಜಿ ಮಾಡು ಶೂಟ್ ಮಾಡ್ಬಿಡ್ತೀನಿ ಮಾಡ್ಬಿಡು ಶೂಟ್ ಮಾಡ್ಬಿಡ್ತೀನಿ ಮಾಡು ಅಪ್ಪಾಜಿ ಮಾಡ್ಬಿಡು ಬೇಡ ಎಲ್ಲವ ನಿನ್ ಸೊಸೆ ಪುಣ್ಯಾದ್ಗಿತ್ತಿ ಕರಿ ಅವಳ್ನ ನಾನು ಅವತ್ತೇ ಹೇಳಿಲ್ಲ ತಾಯಿ ಬೆಳೆಸಿದ ಮಗ ಜಾಲಿ ಮರ ತಂದೆ ಬೆಳೆಸಿದ ಮಗ ತೆಂಗಿನ ಮರ ಅಂತ ಇವತ್ತಾದ್ರೂ ಗೊತ್ತಾಯ್ತಾ ಅವಳಿಗೆ ಮಾತು ಮಾತುಗೂ ನಾನ್ ಬೆಳೆಸಿದ ಮಗ ಅಂತ ಬೆಂತಡ್ಕೋತಾ ಇದ್ಲು ಈಗೇನು ಹೇಳ್ತಾಳೆ ಇಂಥ ಮಗನ ಇವಳು ಬೆಳೆಸ್ಬೇಕಾ ಇಂಥ ಮಗನ ಇವಳು ಜನ್ಮ ಕೊಡ್ಬೇಕಾ ಇಂಥ ಮಗನ ತಾಯಿ ಅಂತ ಇವಳು ಅನಿಸ್ಕೋಬೇಕಾ ಆವತ್ತು ಆವತ್ತು ಇವಳು ಕೆನ್ನಗೆ ನಾನು ಒಂದೇ ಒಂದು ಏಟು ಹೊಡೆದೆ ಅಷ್ಟೇ ಒಂದೇ ಒಂದು ಅದು ಇವಳಿಗೆ ಮಹಾಪರಾಧ ಆಗೋಯ್ತು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಲು ಅವತ್ತೇ ತಿರುಗಿಸಿ ನಾಲ್ಕು ಏಟ ನನ್ನ ಮಗನ ಹೊಡೆದಿದ್ದರೆ ಇವತ್ತು ಅವನ ದಾರಿ ತಪ್ಪಿರಲಿಲ್ಲ ವೀರಪ್ಪ ನಾಯಕನಿಗೆ ಇಂಥ ಒಬ್ಬ ಮಗ ಇದ್ದಾನೆ ಅಂತ ಯಾರೂ ಹೇಳ್ತಿರ್ಲಿಲ್ಲ ಅವ ಸಾಧ್ಯ ಇಲ್ಲವ ಅವನು ನನ್ನ ಮಗ ಆಗಿರೋದು ಸಾಧ್ಯನೇ ಇಲ್ಲವಾ ಈ ವೀರಪ್ಪ ನಾಯಕನ ಮೈಯಲ್ಲಿ ಕಪ್ಪು ರಕ್ತ ವೀರು ಎಲ್ಲಿ ತಪ್ಪು ನಡೀತು ಏನಾಯ್ತು ಅಂತ ನನಗೊಂದು ಅರ್ಥ ಆಗ್ತಿಲ್ಲವ ನನಗೊಂದು ಅರ್ಥ ಆಗ್ತಿಲ್ಲ ಇನ್ಸ್ಪೆಕ್ಟರ್ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡು ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಟ್ರು ಆದ್ರೆ ಇವನು ತಪ್ಪಿಸ್ಕೊಂಬಿಟ್ಟ ಇರ್ಲಿ ಎಲ್ಲಿ ಹೋಗ್ತಾನೆ ಅವನು ಯಾವುದೇ ಪಾತಾಳದಲ್ಲಿ ಆಡ್ಕೊಂಡಿದ್ರು ನಾನು ಅವನ ಜೀವ ಸಹಿತ ಬಿಡಲ್ಲ
ಜೀವಂತವಾಗಾದ್ರೂ ಸರಿ ಕೊಂದಾದ್ರೂ ಸರಿ ನಾನವನ್ನ ಹಿಡಿದು ಸರ್ಕಾರಕ್ಕೆ ಒಪ್ಪಿಸ್ತೀನಿ. ಅಲ್ಲಿವರೆಗೂ ಈ ಮನೆ ಹೊಸಲ ನಾ ತುಳಿಯಲ್ಲ, ಒಂದು ಹನಿ ನೀರು ಕುಡಿಯಲ್ಲ. ಎಲ್ರಿಗೂ ಮೋಸ ಮಾಡ್ಬಿಟ್ನಲ್ಲ, ನಿನ್ ಗಂಡ ತಲೆ ತಗ್ಸ ಹೋಗ್ ಮಾಡ್ಬಿಟ್ನಲ್ಲ, ನಿನ್ ಪ್ರೀತಿಯಿಂದ ಸಾಕಿದ್ದೆಲ್ಲ ವ್ಯರ್ಥ ಮಾಡ್ಬಿಟ್ನಲ್ಲ.